नमस्ते गेळेयरे, नानु एरडु दिवसदिंद बंदिल्ल, इल्लि होगागिल्ल, सारी। अदक्के इवत्तु मनेदे माड्कोंडु नानु आश्रमक्के होगागित्तल्ल, अल्लि यारु इरलिल्ल, आमेले इल्लि यावु सरियागिरोदु सिक्लिल्ल ननगे। आमेले इन्नोंदु एनागुत्ते अंद्रे इल्लि होद्रे फुल वन डे कष्ट आगुत्तिदे, अदक्के ನೋಡಿ ಏನು ಮಾಡ್ತಾ ಇದ್ದಾಳೆ ಸಂಜು ಮನೆ ಬಾಗಿಲು ಪೂಜೆ ಮಾಡ್ತಾ ಇದ್ದಾಳೆ ಸಂಜು ಹಾಯ್ ಮಾಡಮ್ಮ ಹಾಯ್ ಇವಳು ಕ್ಯಾಮೆರಾಮನ್ ಇವತ್ತು ಪೂಜೆ ಮಾಡ್ತಾ ಇದ್ದಾಳೆ ನಾನೇ ಮಾಡ್ತಾ ಇದೀನಿ ಏ ಒಳಗಡೆ ಯಶು ಏನು ಮಾಡ್ತಾರೆ ನೋಡ್ಕೊಂಡು ಬರ್ರಿ ಬರ್ರಿ ಯಶು ಅವಲಕ್ಕಿ ಮಾಡ್ತಾ ಇದ್ದಾಳೆ ಹೆಂಗೆ ಮಾಡ್ತಾಳೆ ಅಂತ ನೋಡೋಣ ಬರ್ರಿ ಅರೆ ಆ ಕಡ್ಡೆ ಬೀಜ ಹಾಕಿದ್ಲು ಮನೆ ಓಹೋ ಕಡ್ಲೆ ಬೀಜ ಆಮೇಲೆ ಏನಾಗ್ತಾ ಇದೆಯಾ ಇದೇನಿದು ಕಡ್ಲೆ ಬೇಳೆ ಕಡ್ಲೆ ಬೇಳೆ ಕಡ್ಲೆ ಬೇಳೆ ಹಾಕಲೇಬೇಕಾ ಆಮೇಲೆ ಸಾಸಿವೆ ಹಾಕಿದ್ಲಂತೆ ನೆಕ್ಸ್ಟ್ ಈರುಳ್ಳಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಳ ಏನದು ಹಾ ಕರಿಬೇವು ಅದ ಫ್ರೈ ಆಗ್ತಾ ಇದೆ ಎಷ್ಟು ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ಯಾ ಓಕೆ ಯಶು ನಿನ್ನ ಸ್ಕೂಲ್ ಇತ್ತಲ್ಲ ಏನಾಯ್ತು ಇನ್ನ ಸ್ಟಾರ್ಟ್ ಆಗಲಿಲ್ವಾ ಯಾವಾಗಂತೆ ನೋಡ್ರಿ ಸ್ಕೂಲ್ನವರೆಲ್ಲ ಫೀಸ್ ಕಟ್ಕೊಂಡಿದ್ದಾರೆ ಅರ್ಜೆಂಟು ಅಂತ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇತ್ತಿತ್ತಲಾಗಿ ಒಳ್ಳೆ ಬೆಳವಣಿಗೆ ಏನಂದ್ರೆ ಗವರ್ಮೆಂಟ್ ಸ್ಕೂಲಿಗೆ ಬೇಡಿಕೆಗಳು ಬರ್ತಾ ಇದೆ ಈಗಲಾದರೂ ಗವರ್ಮೆಂಟ್ ಸ್ಕೂಲ್ಗಳು ಬೇಡಿಕೆ ಬರಲಿ ಸೂಪರ್ ಫ್ರೈ ಆಗ್ತಾ ಇದೆ ಫ್ರೈ ಆಗಿ ಆಮೇಲೆ ಇದು ಅವಲಕ್ಕಿ ನೆನೆ ಇಟ್ಕೊಂಡಿದ್ಯಾ ಓಕೆ ಏನು ಹೇಳ್ತಿದ್ದೆ ನಾನು ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಇತ್ತಿತ್ತಲಾಗಿ ಒಳ್ಳೆದಾಗ್ತಾ ಇದೆ ಆಮೇಲೆ ಮುಖ್ಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ಗಳಿರುತ್ತೆ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಗ್ರೌಂಡ್ಗಳದೇ ಪ್ರಾಬ್ಲಮ್ಮು ಚಿಕ್ಕ ಚಿಕ್ಕ ಬಿಲ್ಡಿಂಗಲ್ಲಿ ಮಾಡ್ಕೊಂಡಿರ್ತಾರೆ ಹಾಗೆ ಆಮೇಲೆ ಮುಖ್ಯವಾಗಿ ಮಕ್ಕಳಿಗೆ ಆಟ ಆಡೋದು ಇದೆಯಲ್ಲ ಅದೇ ಭಾಳ ಇಂಪಾರ್ಟೆಂಟು ಸಣ್ಣ ಮಕ್ಕಳು ಇರೋವಾಗ ಆಟ ಆಡಬೇಕು ಆ್ಯಕ್ಚುಲಿ ಅದನ್ನು ಈಗಿನ ಹುಡುಗರು ಕಳ್ಕೊತಾ ಇದ್ದಾರೆ ಅನ್ಕೊತೀನಿ ಅಲ್ವಾ ಹಾಗಾಗಿ ಗೌರ್ಮೆಂಟ್ ಒಳ್ಳೆ ಸ್ಕೂಲ್ ಇದ್ದರೆ ಅಕ್ಕಪಕ್ಕದಲ್ಲೆಲ್ಲ ಹಾಕೋದು ಬೆಟ್ರು ಈಗ ಇಂಗ್ಲೀಷ್ ಮೀಡಿಯಮ್ಮು ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕನ್ನಡನೂ ಇದೆ ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡು ಹಾಕೋದು ಸೂಕ್ತ ಓಕೆ ಆಗ್ತಾ ಇದೆ ಫ್ರೈ ಹೆಚ್ಚು ಕಡಿಮೆ ಆಗಿದೆ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಏನು ಮಾಡ್ತಾರೆ ಭಗವಂತನೇ ಬಲ್ಲ ಅಲ್ಲ ಎದುರಿಗಿದ್ದು ನಮ್ಮ ಕಾಲದಲ್ಲೆಲ್ಲ ಎಡಗರಿಗಿದ್ದು ಕಪಾಳಕ್ಕೆ ನಾಲ್ಕು ಹೊಡೆದ್ರೂ ಕಲ್ತು ನನ್ನ ಮಕ್ಕಳೆಲ್ಲ ನಾವು ಈಗ ನಾವು ಹುಡುಗರು ಆಲ್ನ ದೈಲ್ನಾಗೆ ಕಲಿತಾರಂತ ಅದು ಹೆಂಗೆ ಕಲಿತಾರೆ ಏನಪ್ಪ ನನಗೆ ಆಶ್ಚರ್ಯ ಅದು ಏನಿದು ಉಪ್ಪ ಓಕೆ ಗುರು ಶಿಷ್ಯರ ಸಂಬಂಧ ಹೋಗಿ ಈಗ ಮೊಬೈಲು ಆಮೇಲೆ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದಿದೆ ಮೊಬೈಲ್ನ ಒಂದು ಕಾಲದಲ್ಲಿ ಬೈಕೊತ ಇದ್ವಿ ಹಂಗೆ ಹೆಂಗೆ ಅಂತ ಈಗ ನೋಡಿ ಅದೇ ಎಲ್ಲ ಸರ್ವಸ್ವ ಆಗೋಯ್ತು ನಮಗೆ ಲೈಫಿಗೆ ಹಿಂಗೆ ಯಾವ ಕಾಲಕ್ಕೆ ಏನೇನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆ ಫ್ರೈ ಆಯಿತು ಅನಿಸುತ್ತೆ ಆಯಿತಾ ನೋಡ್ರಿ ಹಾಗೇ ಹೋಯ್ತು ಎರಡೇ ನಿಮಿಷ ಅವಲಕ್ಕಿ ತೋರಿಸಮ್ಮ ಎಲ್ಲಿ ಇನ್ನು ನೆನೆ ಇಟ್ಟಿದೆಯಾ ಅವಲಕ್ಕಿ ನೋಡಿ ಇಲ್ಲಿ ನೆನೆ ಇಟ್ಕೊಂಡಿದ್ದಾಳೆ ಇದು ನಾಲ್ಕು ಜನಕ್ಕೆ ನೆನೆ ಇಟ್ಕೊಂಡಿದ್ದಾಳೆ ಎಷ್ಟು ನಿಮಿಷ ಆಯ್ತು ನೆನೆ ಇಟ್ಕೊಂಡಿದ್ದು
ಒಂದು 5 ನಿಮಿಷ ಆಯ್ತಂತೆ. ಓ ಇದರಲ್ಲಿ ತಕ್ಕೊಂತ ಇದ್ದಾಳ್ರಿ, ಫುಲ್ ಆಗ್ತಾ ಇಲ್ಲಪ್ಪ. ಹಾಂ ಓಹೋಹೋ, ಉಳಿದಿದ್ದು ಏನು ಮಾಡ್ತೀಯ ಹಂಗಾರೆ? ಅದನ್ನು ಕಲಿಸ್ತೀಯಾ? ಆಮೇಲೆ ಅನ್ನ ಉಳಿದ್ರೆ ಚಿತ್ರಾನ್ನಕ್ಕೆ ಆಯಿತು ಅಲ್ವಾ? ಏ ಇದು ಎರಡು ನೋಡ್ರಿ, ಒಂದು ಚಿತ್ರಾನ್ನಕ್ಕಾಗುತ್ತೆ, ಆಮೇಲೆ ಅವಲಕ್ಕಿಗೆ ಆಗುತ್ತೆ. ರಾತ್ರಿ ಅನ್ನ ಉಳಿದಿದ್ದರೆ ಅದು ಚಿತ್ರಾನ್ನ ಆಯಿತು. ಈಗ ಓಹೋ ಅವಲಕ್ಕಿ ಹಾಕ್ತಾ ಇದ್ದಾಳೆ. ಅಲ್ಲಿ ಇದನ್ನು ಮಾಡಿದ್ಲಲ್ಲ ನೀರಲ್ಲಿ, ಅದನ್ನು ನೆನೆ ಹಾಕಿ ನೆನೆ ಹಾಕಿದ್ಲಲ್ಲ ಅದನ್ನು ಇಲ್ಲಿಗೆ ಹಾಕ್ತಾಯಿದ್ದಾಳೆ, ತೋರಿಸ್ತೀನಿ ರೀ. ಹಾಂ ಅಂತ ಕತೆ. ಹಾಂ ಹಾಂ ತಾಯಿ, ಓಕೆ ಅವಲಕ್ಕಿ ರೆಡಿ. ಕಲಿಸ್ಬಿಟ್ರೆ ಆಯ್ತು ರೀ ಇದು. ಅವಲಕ್ಕಿ ರೆಡಿ ಆಯಿತು. ನಾನು ಇಲ್ಲೇ ತಿಂದು ಕಟ್ಕೊಂಡು ಹೋಗ್ತೀನಿ ಆಶ್ರಮಕ್ಕೆ. ಹಲೋ ಅಮ್ಮ, ಓಕೆ. ಅಲ್ಲಿ ನಮ್ಮ ಹೀರೋ ಕಾಯ್ತಾ ಇದ್ದಾನೆ, ತೋರಿಸಿದ್ದೀನಲ್ಲ ನಿಮಗೆ. ಅವನಿಗೆ ಇವತ್ತು ಅವಲಕ್ಕಿ ಊಟ ಅಲ್ಲೇ ಕೊಡಿಸ್ತೀನಿ. ಇವತ್ತು ಊಟ ಮಾಡಿಲ್ಲ ನಮಗೆ, ನಮ್ಮ ಮನೆಗೆ ಇವರು. ಓಕೆ ಇನ್ನೊಂಚೂರು ಏನು ಹಾಕಿದ್ಲು? ಮತ್ತೊಂದಿಷ್ಟು ಉಪ್ಪು ಹಾಕಿದ್ಲು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ ಹಾಂ, ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಓಕೆ ರೆಡಿ ಆಯಿತು ಫ್ರೆಂಡ್ಸ್, ಈಗ ಅವಲಕ್ಕಿ ರೆಡಿ ಆಯಿತು. ಹಾಂ ನೋಡಿ, ತಟ್ಟೆಗೆ ಹಾಕ್ಬಿಟ್ಲು. ಬಿಸಿ 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 ಅವಲಕ್ಕಿ ಹಚ್ಚು. ಓಕೆ ಸೂಪರ್. ಹಾಂ ಅವಲಕ್ಕಿ ರೆಡಿ 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 ರೆಡಿ. ಓಕೆ ಸೂಪರ್. ಓಕೆ ಅವಲಕ್ಕಿ ತಿಂತಾ ಇದ್ದೀನಿ. ಅರ್ಜೆಂಟಾಗಿ ಆಶ್ರಮಕ್ಕೆ ಹೋಗೋದ್ರಿಂದ ಹೆಚ್ಚು ಮಾತಾಡೋಕ್ಕಾಗ್ತಿಲ್ಲ, ಮೋಸ್ಟ್ಲಿ ಅದೇ ಬೆಟರ್ ಅನ್ಕೊತೀನಿ ಅಲ್ವಾ. ಆಮೇಲೆ ಏನೇನೋ ತಂದು ಹಾಕ್ತಾ ಇದ್ದೀನಿ, ಮೋಸ್ಟ್ಲಿ ಗೊಂದಲ ಆಗ್ತಾ ಇದೆಯೋ ನಿಮಗೆ ಸರಿನೋ ಗೊತ್ತಾಗ್ತಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಏನು ಏನನ್ನು ನಾನು ಫೋಕಸ್ ಮಾಡಬೇಕಾಗಿದೆ ಅಂತ. ಯಾಕೆ ಅಂದರೆ ನನಗೆ ಟೈಮ್ ಸಾಕಾಗ್ತಿಲ್ಲ, ಹೊರಗಡೆ ಹೋದರೆ ಫುಲ್ ಒನ್ ಡೇ ಬೇಕಾಗುತ್ತೆ ಅದನ್ನ ಶೂಟ್ ಮಾಡ್ಕೊಂಡು ಬಂದು ಎಡಿಟ್ ಮಾಡಿ ಅದನ್ನೆಲ್ಲ ಪ್ರೊಸೆಸ್ ಮಾಡೋದಕ್ಕೆ. ಹಂಗಾಗಿ ನನಗೆ ಅಲ್ಲಿ ಆಶ್ರಮದಾಗೆ ಲೇಬರ್ ಬೇರೆ ಇಲ್ಲ, ಹಂಗಾಗಿ ಕಷ್ಟ ಇದೆ. ಆಮೇಲೆ ಲೇಬರ್ನ ಇಟ್ಕೊಂಡ್ರೆ ನಡೆಸೋದು ಕಷ್ಟ ಇದೆ, ಹಂಗಾಗಿ ನಾವಿಬ್ಬರು ಹೋಗ್ತಾ ಇದ್ದೀವಿ, ಇಲ್ಲಿ ಕಷ್ಟ ಆಗ್ತಿದೆ. ಆಮೇಲೆ ಹೊರಗಡೆ ಆರ್ಡರ್ ಇಟ್ಕೊಂಡು ಅವ್ರನ್ನ ಕೇಳಿ ಅವ್ರ ಟೈಮಿಗೆ ನಾವು ಹೋಗಿ ಅದು ಕಷ್ಟ ಇದೆ, ಅದು ಅಷ್ಟು ಸುಲಭ ಏನಿಲ್ಲ. ಯಾಕಂದರೆ ಎಲ್ಲರೂ ಒಪ್ಕೋಬೇಕು, ಆಮೇಲೆ ನಂದಿನ್ನೂ ಬೆಳೀತಾ ಇರೋ ಚಾನಲ್ಲು, ಅವ್ರಿಗೆ 108 ಅನುಮಾನಗಳು. ಹಂಗಾಗಿ ಆಮೇಲೆ ಅವಕಾಶ ಕೊಟ್ಟವ್ರನ್ನ ಅಷ್ಟೇ ಮಾಡಿ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ನಿಮಗೆ ನನಗೆ ಟೈಮ್ ಸಿಕ್ಕಾಗೆಲ್ಲ ತೊಗೊಂಡು ಬರ್ತೀನಿ ಅದನ್ನು, ಇಲ್ಲ ಅಂತೇನಲ್ಲ. ಬಟ್ ಮಧ್ಯೆ ಒಂದೊಂದು ದಿವಸ ಗ್ಯಾಪ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿರಂತರವಾಗಿ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ದಯವಿಟ್ಟು ನನ್ನ ನಾನು ಕೇಳ್ಕೊಳ್ಳೋದು ಮತ್ತೆ ಇಷ್ಟೇ, ಈ ಸಣ್ಣ ಪ್ರಯತ್ನ ನೀವೇ ಅದನ್ನು ಅದರ ಸೂತ್ರಧಾರರು ಪಾತ್ರಧಾರರು, ಪಾತ್ರಧಾರಿ ನಾನು ಸೂತ್ರಧಾರರು ನೀವು, ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಏನಂತ ತಿಳಿಸಿ ನಾನು ಏನು ಮಾಡಬೇಕು ಏನು ಅಂತ. ಅಟ್ಲೀಸ್ಟ್ ಫೋಕಸ್ಡ್ ಆಗಿರ್ತೀನಿ. ಆಮೇಲೆ ನಿಮಗೆ ಬೇಕಾಗಿದ್ದೇ ಕೊಡಬೇಕಲ್ವ, ನಾನು ಸುಮ್ಮನೆ ನನಗೇನು ತಿಳಿತು ಅಂತ ಅದನ್ನು ಕೊಟ್ಟರು ಕಷ್ಟ ಆಗುತ್ತೆ. ನೋಡೋಣ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ. ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತೀನಿ, ನೀವೇನು ಹೆಂಗೆ ಕೈ ಹಿಡಿದು ನಡೆಸ್ತಾರೋ ಹಂಗೆ ನಡೀತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಡುಗೆ, ಮುಂದಿನ ಕತೆ, ಮುಂದಿನ ಇದಕ್ಕೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ ಗೆಳೆಯರೇ.